ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಓಂ ಎಲ್ಲರೂ ಹೇಗಿದ್ದೀರಾ ಅಂತ ನಿಮ್ಮನ್ನು ಕೇಳ್ತಾ ಇದ್ದೀನಿ ನೀವೆಲ್ಲರೂ ಖುಷಿಯಾಗಿರ್ತೀರಾ ಅಂತ ಅನ್ಕೋತೀನಿ ಆದರೆ ನಮ್ಮ ಭಾರತದಲ್ಲಿ ಎಷ್ಟೋ ಜನರು ಇವತ್ತು ಖುಷಿಯಾಗಿಲ್ಲದೆ ಟೆನ್ಷನ್ನಲ್ಲಿದ್ದಾರೆ ಕಾರಣ ರಷ್ಯಾ ಉಕ್ರೇನ್ ಮೇಲೆ ನಡೆಸ್ತಾ ಇರುವಂಥ ಯುದ್ಧ ಈ ಎರಡು ದೇಶಗಳ ನಡುವೆ ನಡೀತಾ ಇರುವಂಥ ಯುದ್ಧದಲ್ಲಿ ನಮ್ಮ ಭಾರತೀಯರು ಉಕ್ರೇನ್ನಲ್ಲಿ ಏನು ವಿದ್ಯಾರ್ಥಿಗಳಲ್ಲಿ ಹೋಗಿದ್ದರೂ ಅವರು ವಾಪಸ್ ಬರ್ತೀವೋ ಇಲ್ವೋ ನಮಗೂ ಏನಾದರೂ ತೊಂದರೆ ಆಗುತ್ತೇನೋ ಅನ್ನೋ ಭಯದಲ್ಲೇ ಇದ್ದಾರೆ ಆತಂಕದಲ್ಲೇ ಅವರು ಬಂಕರ್ಗಳಲ್ಲಿ ಕಾಲ ಕಳೀತಾ ಇದ್ದಾರೆ ಕೆಲವರು ತಮ್ಮದೇ ಮನೆಗಳ ಒಳಗೆ ಅಲ್ಲೇ ಉಳ್ಕೊಂಡಿದ್ದಾರೆ ಸಾವಿರ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಾರತೀಯ ವಿದ್ಯಾರ್ಥಿಗಳ ಅಲ್ಲಿದ್ದಾರೆ ಉದ್ಯೋಗಕ್ಕೆ ಹೋದಂಥವರಿದ್ದಾರೆ ಅದರಲ್ಲಿ ವಿದ್ಯಾರ್ಥಿಗಳೇ ಹೆಚ್ಚು ಸೊ ಇವರೆಲ್ಲರ ಪರಿಸ್ಥಿತಿ ಹೇಗಿದೆ ಇವತ್ತಿನ ಒಂದೇ ಒಂದು ಗುಡ್ ನ್ಯೂಸ್ ಜೊತೆ ಹತ್ತಾರು ಬ್ಯಾಡ್ ನ್ಯೂಸ್ಗಳಿದೆ ಅದೆಲ್ಲವನ್ನು ಹೇಳ್ತೀನಿ ನೀವೇನಾದರೂ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮೊದಲಿಗೆ ಸೊ ಈ ಒಂದು ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೀತಾ ಇರುವಂಥ ಯುದ್ಧ ಯಾವುದೇ ರೀತಿಯಲ್ಲಿ ನಿಲ್ಲುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ ಮೂರನೇ ದಿನ ಕೂಡ ಘನಘೋರ ಕದನ ರಣಭೀಕರವಾದಂಥ ಯುದ್ಧ ರಷ್ಯಾ ಉಕ್ರೇನ್ ಮೇಲೆ ದಾಳಿ ನಡೆಸ್ತಾನೆ ಇದೆ ಶೆಲ್ ದಾಳಿ ಮಿಸೈಲ್ ದಾಳಿ ನೇರ ಯುದ್ಧ ರಷ್ಯಾದ ಸೈನಿಕರೇ ಬೀದಿ ಬೀದಿಗಳಲ್ಲಿ ಗುಂಡು ಹಾರಿಸ್ತಾ ಇದ್ದಾರೆ ಏನು ಉಕ್ರೇನ್ನ ರಾಜಧಾನಿ ಕೀವ್ಗೆ ರಷ್ಯಾದ ಏನು ಇವು ಎಂಟ್ರಿ ಕೊಟ್ಟಿದ್ದಾವೆ ಯುದ್ಧ ಟ್ಯಾಂಕ್ಗಳು ಎಂಟ್ರಿ ಕೊಟ್ಟಿದ್ದಾವೆ ಜೊತೆಗೆ ಆ ವಿಡಿಯೋಗಳನ್ನು ನೀವು ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ದೀರಾ ಸಾವಿರಾರು ಸಂಖ್ಯೆಯಲ್ಲಿ ಸೈನಿಕರು ಆಗಲೇ ರಷ್ಯಾದ ಒಳಗೆ ನುಗ್ಗಿದ್ದಾರೆ ಸೊ ಎರಡು ಲಕ್ಷದಷ್ಟು ಸೈನಿಕರು ರಷ್ಯಾದ ಗಡಿಯಲ್ಲಿದ್ದರು ಒಂದು ವಾರದಿಂದ ಈಚೆಗೆ ಮೂರು ದಿನದಿಂದ ಈಚೆಗೆ ನಿರಂತರವಾಗಿ ಶೆಲ್ ದಾಳಿ ಮಿಸೈಲ್ ದಾಳಿ ಹಾಗೆಯೇ ಏನು ಗನ್ಗಳ ಮೂಲಕ ದಾಳಿ ಮಾಡ್ತಾ ಎಲ್ಲ ರಷ್ಯಾದ ಪಡೆಗಳು ಸುತ್ತ ಉಕ್ರೇನ್ ಸುತ್ತಮುತ್ತ ಆಕ್ರಮಿಸ್ಕೊಳ್ತಾ ಬರ್ತಾ ಇದ್ದಾವೆ ಅದರಲ್ಲಿ ಹತ್ತು ನಗರಗಳಿಗಿಂತ ಹೆಚ್ಚು ನಗರಗಳನ್ನು ಈಗಾಗಲೇ ಬಹುತೇಕ ತನ್ನ ತೆಕ್ಕೆಗೆ ರಷ್ಯಾ ತಗೊಂಡಿದೆ ಅನ್ನುವಂಥದ್ದು ಆತಂಕಕಾರಿ ವಿಷಯ ಯಾಕೆ ಅಂತ ಹೇಳಿದರೆ ಉಕ್ರೇನ್ ರಾಷ್ಟ್ರವನ್ನು ರಕ್ಷಿಸೋಕೆ ಯಾರೂ ಬರ್ತಾ ಇಲ್ಲ ಅಲ್ಲಿ ಭಾರತೀಯ ವಿದ್ಯಾರ್ಥಿಗಳಿದ್ದಾರೆ ಭಾರತೀಯರು ಕೂಡ ಇದ್ದಾರೆ ಆದರೆ ಭಾರತ ಇದನ್ನು ಎಚ್ಚರಿಕೆಯಿಂದ ಗಮನಿಸ್ತಾ ಇದೆ ತಾವು ಎಲ್ಲ ರೀತಿಯಲ್ಲಿ ತಯಾರಿ ಕೂಡ ಮಾಡ್ಕೊಂಡಿದ್ದೀವಿ ಇಪ್ಪತ್ನಾಲ್ಕು ಗಂಟೆ ಕೂಡ ನಮ್ಮ ಸಚಿವಾಲಯದಿಂದ ನಮ್ಮ ವಿದೇಶಾಂಗ ಸಚಿವಾಲಯ ಕೆಲಸ ಮಾಡ್ತಾ ಇದೆ ಅಧಿಕಾರಿಗಳು ಭಾರತೀಯರಿಗೆ ಒಂದೇ ಒಂದು ಸಮಸ್ಯೆ ಕೂಡ ಆಗದಂತೆ ನಾವಿಲ್ಲಿಗೆ ಕರೆಸ್ಕೋತೀವಿ ಅಂತೇಳಿ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಟ್ವೀಟ್ ಮಾಡಿದ್ದಾರೆ ಸೊ ಇದಕ್ಕೆಲ್ಲ ಇದೆ ಆದರೆ ಸದ್ಯದ ರಷ್ಯಾ ಪರಿಸ್ಥಿತಿಯನ್ನು ಹೇಳೋದಾದರೆ ಇವತ್ತು ಭಾಳ ಮುಖ್ಯವಾಗಿ ಏನು ರಷ್ಯಾದ ಕೀವ್ ರ ಉಕ್ರೇನ್ನ ಕೀವ್ ಏನು ರಾಜಧಾನಿ ಇದೆಯಲ್ಲ ಅಲ್ಲಿಗೆ ರಷ್ಯಾದ ಪಡೆಗಳು ನಿನ್ನೆಯಿಂದಲೇ ಎಂಟ್ರಿ ಕೊಡುವಂಥ ಪ್ರಯತ್ನ ಮಾಡಿದ್ದು ಅದಕ್ಕೆ ನೆನ್ನೆ ಏನು ಕಿಯು ನಗರಕ್ಕೆ ರಾಜಧಾನಿಗೆ ಎಂಟ್ರಿ ಕೊಡುವಂಥ ಸೇತುವೆಯನ್ನು ಉಕ್ರೇನ್ ಅವರೇ ಉಡಾಯಿಸಿದ್ರು ಅಲ್ಲಿ ಎಂಟ್ರಿ ಕೊಡಲಿಕ್ಕೆ ಆಗಬಾರ್ದು ಅಂತೇಳಿ ಆದರೂ ಕೂಡ ರಷ್ಯಾ ಎಲ್ಲ ಕಡೆಗಳಿಂದ ಸುತ್ತುವರಿಯುವಂಥ ಪ್ರಯತ್ನವನ್ನು ಮಾಡ್ತಾನೆ ಬಂತು ಇವತ್ತು ರಷ್ಯನ್ ಸೈನಿಕರೇ ನಗರಗಳಲ್ಲಿ ಓಡಾಡ್ತಾ ಇದ್ದಾರೆ ಸೊ ಇನ್ನು ಮಿಸೈಲ್ ದಾಳಿ ಎಲ್ಲ ದಾಳಿಗಳು ನಡೀತಾನೇ ಇದ್ದಾವೆ ಇದು ನಾಗರಿಕರನ್ನ ಬೆಚ್ಚಿ ಬೀಳಿಸಿದೆ ಭಾಳ ಇನ್ನೊಂದು ಮುಖ್ಯ ಅಂತ ಹೇಳಿದರೆ ಬರೀ ಸೈನಿಕರು ಸೈನಿಕರ ನಡುವೆ ನಡೀತಾ ಇಲ್ಲ ಈಗ ನಾಗರಿಕರ ಮೇಲೆ ಕೂಡ ರಷ್ಯನ್ ಸೈನಿಕರು ನಾಗರಿಕರಿದ್ದಂಥ ಅಪಾರ್ಟ್ಮೆಂಟ್ಗಳಾಗ್ಬೋದು ಆ ಜನವಸತಿಗಳ ಮೇಲೆ ಕೂಡ ಬಾಂಬ್ ದಾಳಿಯನ್ನು ನಡೆಸೋದನ್ನು ಕೂಡ ಆರಂಭಿಸಿದ್ದಾರೆ ಇದು ನಿಜವಾಗ್ಲೂ ಒಂದು ಏನು ಅಮಾನವೀಯ ಅಂತ ಹೇಳ್ಬೋದು ಯಾವುದೇ ಒಂದು ದೇಶದ ಸೈನಿಕರು ಸೈನಿಕರು ಹೋರಾಡುವಂಥದ್ದು ಯುದ್ಧ ಮಾಡುವಂಥದ್ದು ಅವರು ಅವರು ದೇಶ ರಕ್ಷಣೆಗೋಸ್ಕರನೇ ಬಂದಿರ್ತಾರೆ ಆದರೆ ಸಾಮಾನ್ಯ ಜನರ ಮೇಲೆ ಆಗುವಂಥ ಈ ಒಂದು ದಾಳಿ ಇದೆಯಲ್ಲ ಇದು ನಿಜಕ್ಕೂ ಅಮಾನವೀಯ ಇದನ್ನು ಯಾವ ಸರ್ಕಾರಗಳು ಕೂಡ ಮಾಡಬಾರ್ದು ಯಾರು ಕೂಡ ಇದನ್ನು ಸಹಿಸ್ಕೊಳ್ಳಿಕ್ಕೆ ಕೂಡ ಸಾಧ್ಯ ಇಲ್ಲ ಆದರೆ ಇದರ ವಿರುದ್ಧ ಖಂಡನ ನಿರ್ಣಯವನ್ನು ಇವತ್ತು ವಿಶ್ವಸಂಸ್ಥೆಯಲ್ಲಿ ಅಮೇರಿಕ ಮಂಡಿಸುತ್ತೆ ಈ ಖಂಡನ ನಿರ್ಣಯಕ್ಕೆ ಏನು ಅದಕ್ಕೆ ಯಾವುದೇ ರೀತಿ ಯಶಸ್ಸು ಸಿಕ್ಕಿಲ್ಲ ಭಾರತ ಚೀನಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಏನು ಭಾಳ ಶಕ್ತಿಶಾಲಿ ರಾಷ್ಟ್ರಗಳು ಈ ಮೂರು ರಾಷ್ಟ್ರಗಳು ಈ ಒಂದು ಖಂಡನ ನಿರ್ಣಯದಿಂದ ಹೊರಗಡೆ ಉಳ್ಕೊಂಡಿದ್ದಾವೆ ಇದಕ್ಕೆ ತಟಸ್ಥವಾಗಿ ಉಳಿದಿದ್ದಾವೆ ಹಾಗೆ ಅಮೇರಿಕಾದ ಬೆಂಬಲಕ್ಕೊಂದಷ್ಟು ರಾಷ್ಟ್ರಗಳು ಬಂದರೆ ಈಗಾಗಲೇ ಏನು ನೆದರ್ಲ್ಯಾಂಡ್ ಫ್ರಾನ್ಸ್ ಹಾಗೆಯೇ ಜೆಕ್ ರಿಪಬ್ಲಿಕ್ ಈ ರಾಷ್ಟ್ರಗಳು ಉಕ್ರೇನ್ಗೆ ಶಸ್ತ್ರಾಸ್ತ್ರಗಳನ್ನು ಕೂಡ ಪೂರೈಕೆ ಮಾಡ್ತಾ ಇದ್ದಾವೆ ಇಲ್ಲಿ ಒಂದು ಗಮನಿಸಬೇಕಾದಂಥ ವಿಚಾರ ಅಂದರೆ ಒಂದು ಕಡೆಯಲ್ಲಿ ಯಶಸ್ವಿ ಆಗದಿದ್ದರೂ ಕೂಡ ಅಮೆರಿಕದ್ದು ಯುದ್ಧ ಮುಂದುವರಿಯುವಂಥ ಲಕ್ಷಣ ಕಾಣ್ತಾ ಇದೆ ಮತ್ತಷ್ಟು ಪ್ರಾಣಹಾನಿಯಾಗುತ್ತೆ ಯಾಕೆ ಅಂತ ಹೇಳಿದರೆ ಈಗಾಗಲೇ ಕೆಲವು ರಾಷ್ಟ್ರಗಳು ಜೆಕ್ ರಿಪಬ್ಲಿಕ್ ಜೊತೆಗೆ ಏನು ಫ್ರಾನ್ಸ್ ಮತ್ತು ನೆದರ್ಲ್ಯಾಂಡ್ ಈ ರಾಷ್ಟ್ರಗಳು ಈಗಾಗಲೇ ಒಂದಷ್ಟು ಶಸ್ತ್ರಾಸ್ತ್ರಗಳನ್ನು ಉಕ್ರೇನ್ಗೆ ಪೂರೈಸ್ತಾ ಇದ್ದಾವೆ ಜೊತೆಗೆ ಉಕ್ರೇನ್ ಅಧ್ಯಕ್ಷರ ಇವತ್ತು ಮನವಿ ಮಾಡ್ಕೊಂಡಿದ್ದಾರೆ ನಮಗೆ ಅಮೆರಿಕಾದ ಜೋ ಬೈಡನ್ ಅವರಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ ನೀವು ನಮಗೆ ಸಾಂತ್ವನ ಹೇಳೋದು ಬೇಡ ನೀವು ನಮಗೆ ಶಸ್ತ್ರಾಸ್ತ್ರಗಳನ್ನು ಕೊಡಿ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಉಕ್ರೇನ್ ರಷ್ಯಾ ವಿರುದ್ಧ ಯುದ್ಧದಲ್ಲಿ ಒಂದು ಹೆಜ್ಜೆಯನ್ನು ಹಿಂತೆಗೆಯೋದಿಲ್ಲ ಇವಾಗಲೂ ಕೂಡ ಕೀವ್ ನಮ್ಮ ರಾಜಧಾನಿ ನಮ್ಮದೇ ಸುಪರ್ದಿಯಲ್ಲಿದೆ ನಮ್ಮದೇ ಕೈಯಲ್ಲಿದೆ ಯಾವುದೇ ಕಾರಣಕ್ಕೂ ರಷ್ಯನ್ ಪಡೆಗಳಿಗೆ ನಾವು ಅದನ್ನು ಬಿಟ್ಟು ಕೊಟ್ಟಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಸೊ ರಷ್ಯನ್ ಏನು ಆ ದಾಳಿಯನ್ನು ಈಗ ಸಾರ್ವಜನಿಕರು ಕೂಡ ಈಗೇನು ಯುದ್ಧ ಆರಂಭವಾದ ಮೊದಲ ದಿನದಲ್ಲೇ ಉಕ್ರೇನ್ನವರು ಉಕ್ರೇನ್ನ ಏನು ಅಧ್ಯಕ್ಷರು ಹೇಳಿದರು ಜೊತೆಗೆ ಅವರ ಏನು ಸೈನ್ಯ ಕೂಡ ಹೇಳಿತ್ತು ಸಾರ್ವಜನಿಕರು ಕೂಡ ಬರಬಹುದು ಸಾರ್ವಜನಿಕರಿಗೆ ಕೂಡ ನಾವು ಶಸ್ತ್ರಾಸ್ತ್ರಗಳನ್ನು ಕೊಡ್ತೀವಿ ಯಾಕೆಂದರೆ ರಷ್ಯಾದ ದೊಡ್ಡ ಸೇನೆ ನಮ್ಮ ಮೇಲೆ ಮುಗಿಬಿದ್ರೆ ನಮ್ಮಲ್ಲಿರುವಂಥ ಸೈನಿಕರ ಶಕ್ತಿ ಕಡಿಮೆ ಸಾರ್ವಜನಿಕರೇನಾದರೂ ತಮಗೆ ಯುದ್ಧ ಮಾಡಬೇಕು ರಷ್ಯಾ ಎದುರಿಸ್ಬೇಕು ನಾವು ಉಕ್ರೇನ್ ಜೊತೆ ನಿಲ್ಲಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದ್ದರೆ ಖಂಡಿತ ಬರ್ಬೋದು ಅಂತ ಕೇಳ್ಕೊಂಡಿತ್ತು ಇವಾಗ ಸಾರ್ವಜನಿಕರು ಕೂಡ ಬೀದಿ ಬೀದಿಗಳಲ್ಲಿ ರಷ್ಯಾ ಸೈನಿಕರನ್ನು ಏನು ಪ್ರಶ್ನೆ ಮಾಡ್ತಾ ಇದ್ದಾರೆ ಜೊತೆಗೆ ಅವರು ಕೂಡ ಶಸ್ತ್ರಾಸ್ತ್ರ ಹಿಡಿಯೋದಕ್ಕೆ ಸಿದ್ಧರಾಗಿದ್ದಾರೆ ಇದನ್ನು ನೋಡಿದರೆ ಕೇವಲ ಸೈನ್ಯ ಸೈನ್ಯಗಳ ನಡುವೆ ಯುದ್ಧ ಅಲ್ಲ ಗಡಿಯಲ್ಲಿ ಯುದ್ಧ ಅಲ್ಲ ಸಂಪೂರ್ಣ ದೇಶದ ಒಳಗೇನೆ ಯುದ್ಧ ಸ್ಟಾರ್ಟ್ ಆಗಿದೆ ಸೊ ಸಾರ್ವಜನಿಕರು ಗೆರಿಲಾ ಮಾದರಿ ಯುದ್ಧಕ್ಕೆ ಕೂಡ ತಯಾರಾಗ್ತಾ ಇದ್ದಾರೆ ಅಂದರೆ ಗೆರಿಲಾ ಮಾದರಿ ಅಂತ ಹೇಳಿದರೆ ಯುದ್ಧಕ್ಕಿದ್ದ ಹಾಗೆ ಅಟ್ಯಾಕ್ ಮಾಡುವಂಥದ್ದು ಅಥವಾ ಗೊತ್ತಿಲ್ಲದ ಜಾಗದಲ್ಲಿ ನಿಂತ್ಕೊಂಡು ಒಂದು ದೊಡ್ಡ ಸೈನ್ಯವನ್ನು ಕೆಲವೇ ಕೆಲವು ಜನರು ಅವರಿಗೆ ಅವರಿಗೆ ತಿಳಿಯದ ಹಾಗೆಯೇ ಅವ್ರ ಮೇಲೆ ಅಟ್ಯಾಕ್ ಮಾಡಿಬಿಡ್ಬೋದು ಈ ಥರದ ಗೆರಿಲಾ ಯುದ್ಧಗಳನ್ನು ಶಿವಾಜಿ ಔರಂಗಜೇಬ್ ವಿರುದ್ಧ ಆ ಸಮಯದಲ್ಲಿ ಮಾಡಿದ್ದು ಇತಿಹಾಸದಲ್ಲಿದೆ ಸೊ ಹಾಗಾಗಿ ಅದೊಂದು ಶಾಕ್ ಆಗುವಂಥ ಅಟ್ಯಾಕ್ ಆ ಥರದ ಅಟ್ಯಾಕ್ ಮಾಡೋದಕ್ಕೆ ಈಗಾಗಲೇ ಉಕ್ರೇನ್ ಯಾಕೆಂದರೆ ರಷ್ಯಾದ ಆ ಸಮುದ್ರದಂತಹ ಸೈನ್ಯದ ವಿರುದ್ಧ ಹೋರಾಡೋದಕ್ಕೆ ಉಕ್ರೇನ್ಗೆ ಸಾಧ್ಯ ಇಲ್ಲ ಆದರೆ ಉಕ್ರೇನ್ ತನ್ನ ನೆಲದಲ್ಲಿ ನಿಂತ್ಕೊಂಡು ತನ್ನ ಆಯಕಟ್ಟಿನ ಸ್ಥಳಗಳು ತನಗೆ ಗೊತ್ತಿರುತ್ತೆ ತಾನು ಎಲ್ಲಿ ನಿಂತ್ಕೊಂಡ್ರೆ ಎದರಿಂದ ಬರುವಂಥ ಸೈನ್ಯವನ್ನು ಸುಲಭವಾಗಿ ಹೊಡೆದಾಕ್ಬೋದು ಅನ್ನುವಂಥ ಐಡಿಯಾ ಇರುತ್ತೆ ಸೊ ಆ ಕಾರಣಕ್ಕೋಸ್ಕರ ಉಕ್ರೇನ್ ಈಗ ಗೆರಿಲ್ಲಾ ಮಾದರಿಯ ಯುದ್ಧಕ್ಕೆ ಕೂಡ ರೆಡಿ ಆಗ್ತಾ ಇದೆ ಇನ್ನು ಹೆಚ್ಚಿನ ಮಾಹಿತಿಗಳನ್ನು ನೋಡೋದಾದರೆ ಇಲ್ಲಿ ಉಕ್ರೇನ್ನಲ್ಲಿ ಎರಡು ಮೂರು ದಿನಗಳಿಂದ ಸಂಪೂರ್ಣವಾಗಿ ಅಂಗಡಿಗಳು ಎಲ್ಲ ಬಂದ್ ಆಗಿದ್ದಾವೆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ ಈ ಕಾರಣದಿಂದ ಒಂದಷ್ಟು ಜನರಿಗೆ ಆಹಾರ ಸಿಗದೆ ಈಗಾಗಲೇ ತೊಂದರೆಯಲ್ಲಿದ್ದಾರೆ ನಿನ್ನೆನೆ ಭಾರತೀಯ ವಿದ್ಯಾರ್ಥಿಗಳಿಗೆ ಕೆಲವರಿಗೆ ಆಹಾರ ಸಿಗಲಿಲ್ಲ ಆದರೂ ಕೂಡ ಎಲ್ಲಿಂದರೂ ಪೂರೈಸ್ತಾ ಇದ್ದಾರೆ ಆಹಾರವನ್ನು ಅನ್ನುವಂಥ ಸುದ್ದಿನ ನಾವೆಲ್ಲ ತಿಳ್ಕೊಂಡಿದ್ವಿ ಈ ಕೆಲವರು ಅಂಗಡಿಗಳಿಗೆ ನುಗ್ಗಿ ಆ ಬಾಗಿಲುಗಳನ್ನ ಒಡೆದು ಅಲ್ಲಿಂದ ಕದಿಯುವಂಥದ್ದಾಗ್ತಾಯಿದೆ ವಿಧಿ ಇಲ್ಲ ಯಾಕೆ ಅಂತ ಹೇಳಿದರೆ ಕೆಲವರು ಒಂದು ದಿನಕ್ಕೆ ಮಾತ್ರ ಆಹಾರಗಳನ್ನು ಶೇಖರಿಸಿಟ್ಕೊಂಡಿರ್ತಾರೆ ನಾಳೆ ನಾಳೆ ತರಣ ಅಂದ್ಕೊಂಡಿರ್ತಾರೆ ಈ ಥರ ಯುದ್ಧ ಘೋಷಣೆ ಅದು ಯಾರಿಗೆ ತಾನೇ ಗೊತ್ತಿರುತ್ತೆ ಈ ಮಟ್ಟಿಗೆ ಯುದ್ಧ ಎರಡು ದಿನ ಮೂರು ದಿನ ನಾಲ್ಕು ದಿನ ಕಂಟಿನ್ಯೂ ಆಗುತ್ತೆ ಅಂಥೇಳಿ ಎಲ್ಲೋ ಒಂದು ಯಾರೋ ಮಧ್ಯಪ್ರವೇಶ ಮಾಡ್ತಾರೆ ಈಗ ಮಾಹಿತಿ ಇತ್ತು ಬೆಲಾರಸ್ನಲ್ಲಿ ಏನು ಆ ದೇಶದಲ್ಲಿ ಮಧ್ಯಸ್ಥಿಕೆ ವಹಿಸಿಬಿಟ್ಟು ರಷ್ಯಾ ಮತ್ತು ಉಕ್ರೇನ್ ನಡುವೆ ಮಾತುಕತೆ ರಷ್ಯಾ ಉಕ್ರೇನ್ ಸಂಧಾನ ಮಾತುಕತೆ ಮಾಡ್ತಾರೆ ಅಮೆರಿಕದ ಮಧ್ಯಸ್ಥಿಕೆ ವಹಿಸ್ತಾರೆ ಬೆಲಾರಸ್ನಲ್ಲಿ ನಡೆಯುತ್ತೆ ಅದು ಅನ್ನುವಂಥದ್ದಾಗಿದ್ದು ಆದರೆ ಅದು ಆಗಲಿಲ್ಲ ಹೇಗೆ ನೋಡಿದರೂ ಕೂಡ ಯುದ್ಧ ಇನ್ನೂ ಕೆಲವು ದಿನಗಳು ಮುಂದುವರಿಯುತ್ತೆ ಯಾಕೆ ಅಂತ ಹೇಳಿದರೆ ಈಗ ಉಕ್ರೇನ್ ಕೂಡ ನಾವು ಯಾವುದೇ ಕಾರಣಕ್ಕೂ ಶರಣಾಗೋದಿಲ್ಲ ಅಂತ ಹೇಳಿದೆ ರಷ್ಯಾ ಅಧ್ಯಕ್ಷರು ಕೆಲವು ಷರತ್ತುಗಳೊಂದಿಗೆ ಶರಣಾಗಿ ಅಂತ ಹೇಳ್ತಾ ಇದ್ದಾರೆ ಶಸ್ತ್ರಾಸ್ತ್ರಗಳನ್ನು ಮೊದಲು ಕೆಳಗಿಡಿ ಅಂತ ರಷ್ಯಾ ಹೇಳ್ತಾ ಇದೆ ಆದರೆ ಉಕ್ರೇನ್ಗೆ ಸಹಜವಾಗಿಯೇ ಭಯ ಇದೆ ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಟರೆ ಕಂಪ್ಲೀಟ್ ನಮ್ಮನ್ನು ಉಡೀಸ್ ಮಾಡಿದರೆ ಕಂಪ್ಲೀಟ್ ಎಲ್ಲರನ್ನು ಕೂಡ ಮುಗಿಸಿಬಿಟ್ರೆ ಏನು ಅನ್ನುವಂಥ ಒಂದು ಯೋಚನೆ ಕೂಡ ಉಕ್ರೇನ್ಗೆ ಇದ್ದಂತಿದೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕೊನೆಯ ಏನು ಪ್ರಾಣ ಇರುವವರೆಗೂ ಕೂಡ ನಾವು ಶರಣಾಗೋದಿಲ್ಲ ಅನ್ನುವಂಥ ನಿರ್ಧಾರವನ್ನು ಉಕ್ರೇನ್ ಮಾಡಿದ್ದಾರೆ ಒಟ್ಟಾರೆ ಈಗಾಗಲೇ ಒಂದೊಂದೇ ರಾಷ್ಟ್ರಗಳು ಉಕ್ರೇನ್ ಬೆಂಬಲಕ್ಕೆ ನಿಲ್ತಾ ಇದೆ ರಷ್ಯಾ ನೀವು ಯಾರು ಏನು ಮಾಡಿದರು ಎಂತಹ ದಿಗ್ಬಂಧನ ಹೇರಿದರು ಎಂತಹ ನಮಗೆ ನಿಷೇಧವನ್ನು ಹೇರಿದರೂ ಕೂಡ ನಾವು ಯುದ್ಧ ಮುಂದುವರಿಸೋದೆ ಅಂತ ಹೇಳಿದೆ ಸೊ ಹೀಗೆ ನೋಡಿದರೆ ಯಾವುದೇ ರೀತಿಯಲ್ಲಿ ಈಗ ಆರ್ಥಿಕ ದಿಗ್ಬಂಧನ ಆಗ್ಬೋದು ಅಥವಾ ಬಹುತೇಕ ರಾಷ್ಟ್ರಗಳು ಯುರೋಪಿಯನ್ ರಾಷ್ಟ್ರಗಳು ರಷ್ಯಾಗೆ ಹೋಗುವಂಥ ವಿಮಾನಗಳನ್ನು ನಿರ್ಬಂಧಿಸಿದವೆ ರಷ್ಯಾದಿಂದ ವಿಮಾನ ಬರೋದನ್ನು ಕೂಡ ನಿರ್ಬಂಧಿಸಿದವೆ ಹಾಗಾಗಿ ರಷ್ಯಾನ ಕಟ್ಟಿ ಹಾಕುವಂಥ ಎಲ್ಲ ಕಡೆಗಳಿಂದ ಅದನ್ನು ತಡೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾವೆ ಆದರೆ ರಷ್ಯಾ ಇದು ಯಾವುದಕ್ಕೂ ಸೊಪ್ಪು ಹಾಕಿಲ್ಲ ಆದರೆ ಇದು ಭಾಳ ಆತಂಕಕಾರಿ ವಿಚಾರ ಇದರ ಪರಿಣಾಮ ಭಾರತದ ಮೇಲೂ ಆಗುತ್ತೆ ಅಥವಾ ಚೈನಾ ಮೇಲೂ ಆಗುತ್ತೆ ಯುರೋಪಿಯನ್ನೆಲ್ಲ ಆಫ್ರಿಕನ್ ಕಂಟ್ರೀಸ್ ಮೇಲೆ ಕೂಡ ಆಗುತ್ತೆ ಯಾಕೆಂದರೆ ಆರ್ಥಿಕ ದಿಗ್ಬಂಧನ ಅಥವಾ ವ್ಯಾಪಾರ ವಹಿವಾಟು ಸಿಂಪಲಾಗಿ ನೋಡೋದಾದರೆ ಸೂರ್ಯಕಾಂತಿ ಎಣ್ಣೆಯನ್ನು ಜಾಸ್ತಿ ಉಕ್ರೇನ್ನಿಂದ ಭಾರತ ಆಮದು ಮಾಡ್ಕೊಳ್ಳುತ್ತೆ ಸೊ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಏನು ರಷ್ಯಾದಿಂದ ಜಾಸ್ತಿ ರಫ್ತು ಮಾಡಿಕೊಳ್ಳುತ್ತೆ ರಷ್ಯಾದಿಂದ ರಷ್ಯಾ ಎರಡನೇ ರಾಷ್ಟ್ರ ಅತ್ಯಂತ ಹೆಚ್ಚು ಅಂದರೆ ಎರಡನೇ ಅತ್ಯಂತ ಹೆಚ್ಚು ಏನು ಪೆಟ್ರೋಲಿಯಂ ಉತ್ಪನ್ನಗಳನ್ನು ಆಮದು ಮಾಡಿಕೊಳ್ಳುವಂಥ ರಷ್ಯಾದಿಂದ ಭಾರತ ಆಮದು ಮಾಡಿಕೊಳ್ಳುವಂಥ ರಾಷ್ಟ್ರ ಸೊ ಹಾಗಾಗಿ ನಮಗಿಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಜಾಸ್ತಿ ಆಗುವಂಥ ಸಾಧ್ಯತೆ ಒಂದು ಕಡೆ ಇನ್ನೊಂದು ಕಡೆ ಈಗಾಗಲೇ ಅಡುಗೆ ಎಣ್ಣೆಯ ಏನು ಸೂರ್ಯಕಾಂತಿ ಎಣ್ಣೆ ಸನ್ಫ್ಲವರ್ ಆಯಿಲ್ ಬೆಲೆ ಜಾಸ್ತಿಯಾಗಿ ಈಗಾಗಲೇ ತತ್ತರಿಸಿ ಹೋಗಿದ್ದಾರೆ ನಮ್ಮ ದೇಶದವರು ಇನ್ನು ಉಕ್ರೇನಿಂದ ಬರ್ತಿದ್ದಂಥ ಸೂರ್ಯಕಾಂತಿ ಅಲ್ಲಿ ಸೂರ್ಯಕಾಂತಿ ಏನು ಹೂಗಳು ಬೀಜಗಳು ಆ ಎಣ್ಣೆಯನ್ನು ಮಾಡುವಂಥದ್ದು ಜಾಸ್ತಿ ಅದರ ಮೇಲೆ ಪರಿಣಾಮ ಬೀರುತ್ತೆ ಸೊ ಹಾಗಾಗಿ ಒಟ್ಟಾರೆ ಒಂದು ರೀತಿಯಲ್ಲಲ್ಲ ಬೇರೆ ಬೇರೆ ರೀತಿಯಲ್ಲಿ ಇದರ ಪರಿಣಾಮಗಳಿರುತ್ತೆ ಇದು ಯಾವುದು ಆಗಬಾರ್ದು ಅಂದರೆ ಭಾಳ ಬೇಗ ಶಾಂತಿ ನೆಲೆಸಲಿ ಸಂಧಾನ ಆಗಲಿ ಯುದ್ಧ ನಿಲ್ಲಲಿ ಅನ್ನುವಂಥದ್ದೇ ನಮ್ಮೆಲ್ಲರ ಒಂದು ಕಾಳಜಿ ಇದರ ಜೊತೆಗೆ ಭಾರತೀಯರು ಒಂದು ಗುಡ್ ನ್ಯೂಸ್ ಹೇಳ್ತೀನಿ ಅಂತ ಹೇಳಿದ್ದೆ ನೂರು ವಿದ್ಯಾರ್ಥಿಗಳನ್ನು ಇವತ್ತು ಮೊದಲ ವಿಮಾನ ಎಂಟು ಗಂಟೆ ವೇಳೆಗೆ ಮುಂಬೈಗೆ ಬಂದು ಇಳಿಯುತ್ತೆ ಸೊ ರೊಮೇನಿಯಾದಿಂದ ಅವರನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಈ ಏನು ಉಕ್ರೇನ್ ಇದೆ ಅದರ ಗಡಿಯಿಂದ ರೊಮೇನಿಯಾಗೆ ಬಂದಿದ್ದರು ಭಾರತೀಯರು ಸೊ ಅಲ್ಲಿಂದ ಭಾರತೀಯರನ್ನು ಭಾರತೀಯ ಏನು ಏರ್ ಲಿಫ್ಟ್ ಮಾಡ್ತಾ ಇದೆ ಭಾರತೀಯ ವಿಮಾನ ಸೊ ಅವರನ್ನು ಕರ್ಕೊಂಡು ಮುಂಬೈಗೆ ಎಂಟು ಗಂಟೆಗೆ ಬರ್ತಾ ಇರುವಂಥದ್ದು ತುಂಬ ಸಂತಸದ ವಿಚಾರ ಎಷ್ಟೋ ಮನೆಗಳು ಇವತ್ತು ಸಂಭ್ರಮದಿಂದ ಕೂಡಿರ್ತವೆ ಯಾಕೆಂದರೆ ತನ್ನ ಮಗಳು ತನ್ನ ತಂಗಿನೋ ಅಕ್ಕನೋ ಮನೆಗೆ ಬಂದರು ಅಂತೇಳಿ ಇನ್ನೂ ಸಾವಿರ ಸಾವಿರ ಜನರು ಉಕ್ರೇನ್ನಲ್ಲೇ ಇದ್ದಾರೆ ಅವರು ಪಕ್ಕದ ದೇಶಗಳಿಗೆ ಬನ್ನಿ ಅಂತ ಹೇಳಿದ್ದಾರೆ ಸೊ ಅಲ್ಲಿಂದ ನಿರಂತರವಾಗಿ ಭಾರತೀಯರನ್ನ ಭಾರತಕ್ಕೆ ಕರೆತರುವಂಥ ಪ್ರಯತ್ನಗಳು ನಡೀತಾನೆ ಇದೆ ಭಾರತೀಯ ಏನು ವಿಮಾನಗಳು ಅಲ್ಲಿಗಾಗಲೇ ಹೋಗಿ ಸಜ್ಜಾಗಿ ನಿಂತಿದ್ದಾವೆ ಅವ್ರು ಬಂದರೆ ಅವ್ರನ್ನ ರೆಡಿ ಆದವ್ರನ್ನ ಕರ್ಕೊಂಡು ಬರ್ತಾ ಇರ್ತಾರೆ ಸೊ ಹಾಗಾಗಿ ನಮ್ಮ ದೇಶ ಶಕ್ತವಾಗಿದೆ ಆ ವಿಚಾರದಲ್ಲಿ ನಿಜಕ್ಕೂ ನಾವೆಲ್ಲರೂ ಕೂಡ ಧೈರ್ಯವಾಗಿರ್ಬೋದು ಯಾವುದೇ ಭಾರತೀಯ ಸಮಸ್ಯೆಗೆ ಸಿಕ್ಕಾಕ್ಕೊಳ್ಳಲ್ಲ ಸಿಕ್ಕಾಕ್ಕೊಳ್ಬಾರ್ದು ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಅಂತ ಹೇಳ್ಬೋದು ಮತ್ತಷ್ಟು ಈ ರೀತಿಯ ಏನು ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧದ ಅಪ್ಡೇಟ್ಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ